ಹಾಯ್ ಎಲ್ಲೋ ನಮಸ್ತೆ ನಾನು ಸುಪ್ರಿಯಾ ನಾನು ಇದನ್ನು ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ ಇದು ಚಪಾತಿ ನಾನಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಸಿಂಪಲ್ಲಾಗಿದೆ ಮತ್ತು ತುಂಬ ಈಸಿಯಾಗಿ ಕೂಡ ಇದೆ ಇದಕ್ಕೆ ಪಾಲಕ್ ಮತ್ತು ಪನ್ನೀರ್ ಎರಡಿದ್ರೆ ಸಾಕು ಹೆಸ್ರು ಹೇಳ್ದಂಗೆ ಬನ್ನಿ ನೋಡೋಣ ಇದಕ್ಕೆ ಏನೇನು ಬೇಕು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಈರುಳ್ಳಿ ಒಂದು ಮತ್ತು ಹಸಿರು ಮೆಣ್ಸಿನ್ಕಾಯಿ ನಾಲ್ಕು ಶುಂಠಿ ಒಂದು ಇಂಚು ಬೆಳ್ಳುಳ್ಳಿ ಒಂದು ಐದಾರು ಏಳು ಎಂಟು ಹೆಸರು ಮತ್ತು ಒಂದು ಟೊಮೊಟೊ ಮತ್ತು ಜೀರಿಗೆ ಇಲ್ಲಿ ಮೆಣ್ಸಿನ್ಕಾಯಿ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಅರಿಶಿನ ಪುಡಿ ಎಲ್ಲ ಅರ್ಧ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಪಾಲಕ್ ಸೊಪ್ಪನ್ನು ಕಟ್ಟು ಪನ್ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಇಲ್ಲಿ ನಾನು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ತೊಳೆದು ಇಲ್ಲಿ ಬಿಸಿನೀರಿಗೆ ಒಂದು ಸ್ವಲ್ಪ ಬಿಸಿನೀರಿಗೆ ನಾನು ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ ಬರೀ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಿದ್ನ ಇದು ಮೇಲೆ ನಾನಿಲ್ಲಿ ಒಂದು ಬೋಲ್ಗೆ ಒಂದು ಸ್ವಲ್ಪ ಐಸ್ ಹಾಕ್ಬಿಟ್ಟು ಒಂಚೂರು ನೀರು ಹಾಕಿ ನೋಡಿ ಈ ಥರ ಈ ಪಾಲಕ್ ಸೊಪ್ಪನೆಲ್ಲ ತೆಗೆದು ಐಸ್ ವಾಟರ್ಗೆ ಹಾಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಪಾಲಕ್ ಸೊಪ್ಪು ಗ್ರೀನಾಗೆ ಇರುತ್ತೆ ನಾವು ಪಾಲಕ್ ಪನ್ನೀರ್ ಮಾಡ್ಕೊಳ್ಳುವಾಗ ಒಂದಿಷ್ಟು ಕಲರ್ ಚೇಂಜ್ ಆಗೋದಿಲ್ಲ ನೋಡಿ ನಾನು ಇವಾಗ ಇಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಪಾಲಕ್ನೆಲ್ಲನೂ ಐಸ್ ವಾಟರ್ಗೆ ಇದಾದ ಮೇಲೆ ನೆಕ್ಸ್ಟ್ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಒಂದು ಸ್ಪೂನಷ್ಟು ಬಟರ್ ಹಾಕ್ಕೊಂಡ್ಮೇಲೆ ನಾನು ಪನ್ನೀರ್ನ ಇಲ್ಲಿ ಹಾಕ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ತೀನಿ ಯಾಕಂದರೆ ನಾವು ತುಂಬ ಜೋರಾಗಿ ಮಾಡಿದ್ರೆ ಪನ್ನೀರ್ ಹೊಡೆದ್ದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಧಾನಕ್ಕೆನೇ ಲೈಟ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಬ್ರೌನ್ ಆಗೋದು ಏನು ಬೇಡ ನೋಡಿ ಈ ಥರ ಇದಾದಮೇಲೆ ನಾನು ನೆಕ್ಸ್ಟು ಮತ್ತು ಅದೇ ಸೇಮ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಇದ್ದೀನಿ ಒಂದು ಸ್ಪೂನ್ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ನಾಲ್ಕು ಗ್ರೀನ್ ಚಿಲ್ಲಿ ಹಸಿರು ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನೆಕ್ಸ್ಟು ಒಂದು ಏಳೆಂಟು ಹೆಸರು ಬೆ ಬೆಳ್ಳುಳ್ಳಿ ಆಮೇಲೆ ಒಂದು ಇಂಚು ಶುಂಠಿ ಹಾಕ್ಕೊಂಡು ಈರುಳ್ಳಿ ಒಂದು ಒಂದು ಇಲ್ಲ ಎರಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಇದು ಫ್ರೈ ಆದಮೇಲೆ ನೆಕ್ಸ್ಟು ನಾನಿಲ್ಲಿ ಒಂದು ದೊಡ್ಡ ಹಾಕೊತಾ ಇದ್ದೀನಿ ಇದು ಕೂಡ ಫ್ರೈ ಆಗಬೇಕು ಇದು ಫ್ರೈ ಆದಮೇಲೆ ಅದೆಲ್ಲ ಫ್ರೈ ಆಗಿರೋದೆಲ್ಲವೇ ಸ್ವಲ್ಪ ತಣ್ಣಿಗೆ ಫಸ್ಟೇ ಪಾಲಕ್ ಸೊಪ್ಪನ್ನ ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಅದಕ್ಕೆ ಈ ಮಸಾಲೆಗಳು ಫ್ರೈ ಆಗಿರೋ ಮಸಾಲೆ ಮತ್ತು ಉಪ್ಪು ಇಷ್ಟು ಹಾಕ್ಕೊಂಡು ನಾನು ನುಣ್ಣಕ್ಕೆ ರುಬ್ಕೊತೀನಿ ನಾನಿಲ್ಲಿ ಎಣ್ಣೆಗೆ ಮಸಾಲೆ ಪೌಡ್ರು ಡ್ರೈ ಮಸಾಲೆ ಪೌಡ್ರುಗಳು ಏನು ಇಟ್ಕೊಂಡಿದ್ದೆ ಅದನ್ನ ಇವಾಗ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡರು ಧನಿಯಾ ಪೌಡರು ಮತ್ತು ಜೀರಿಗೆ ಪೌಡರು ಅರಿಶಿನ ಪೌಡರು ಎಲ್ಲ ಅರ್ಧ ಅರ್ಧ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಅದು ಫ್ರೈ ಮಾಡಿ ಎಣ್ಣೆಯಲ್ಲಿ ಅದಾದ ಮೇಲೆ ನಾನು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ದೆ ಪಾಲಕ್ ಸೊಪ್ಪು ಜೊತೆಗೆ ಅದನ್ನ ಇವಾಗ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ತಾಯಿದ್ದೀನಿ ತುಂಬ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಪಾಲಕ್ ಪನ್ನೀರು ಆದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ತುಂಬ ನೀರು ಹಾಕ್ಬೇಡಿ ಮತ್ತು ಇವಾಗ ನಾನು ನೆಕ್ಸ್ಟು ಪಾ ಪನ್ನೀರನ್ನ ನಾನೇನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಇವಾಗ ನಾನು ಹಾಕ್ಕೊಂಡು ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಇದ್ದೀನಿ ಇದಾದ ಮೇಲೆ ನೆಕ್ ನೆಕ್ಸ್ಟು ಒಂದು ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಬಿಸಿ ಕುದಿಸಿದ್ರೆ ಸಾಕು ಅದಾದಮೇಲೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಕ್ರೀಮ್ ಹಾಕಿದ್ರೆ ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ ಮತ್ತು ನನ್ನ ಎಂಕರೇಜ್ ಮಾಡಿ Thank you. God bless you.